ಮೊದಲಿಗೆ ಹೆಡ್ಲೈನ್ಸ್. ಬೆಳಕಿನ ಹಬ್ಬದಂದೇ ಕೇತುಗ್ರಸ್ತ ಸೂರ್ಯಗ್ರಹಣಕ್ಕೆ ಕ್ಷಣಗಣನೆ. ಭಾರತದಲ್ಲಿ ಸಂಜೆ 4:29 ರಿಂದ ಗ್ರಹಣ ಗೋಚರ. ಗುಜರಾತ್ನ ದ್ವಾರಕಾದಲ್ಲಿ ಗರಿಷ್ಠ ಕಾಲ, ಕೋಲ್ಕತ್ತಾದಲ್ಲಿ ಕಡಿಮೆ ಅವಧಿ ಗ್ರಹಣ ಸ್ಪರ್ಶ. ಕರ್ನಾಟಕದಲ್ಲಿ ಭಾಗಶಃ ಗೋಚರಿಸಲಿದೆ ಸೂರ್ಯಗ್ರಹಣ. ಕಾರವಾರದಲ್ಲಿ ಅತಿ ಹೆಚ್ಚು ಸಮಯ ಗ್ರಹಣ ಸ್ಪರ್ಶ. ಹಲವು ಜಿಲ್ಲೆಗಳಲ್ಲಿ ಪಾರ್ಶ್ವ ಗ್ರಹಣ ಸಂಭವ. ದೀಪಾವಳಿ ಅಮಾವಾಸ್ಯೆಯಂದು ಸೂರ್ಯಗ್ರಹಣ. ಬೆಂಗಳೂರಿನ ಬಹುತೇಕ ದೇಗುಲಗಳು ಕ್ಲೋಸ್. ಸಂಜೆ 6:30 ಬಳಿಕ ಮತ್ತೆ ದರ್ಶನಕ್ಕೆ ವ್ಯವಸ್ಥೆ. ನಾಡದೇವಿ ಚಾಮುಂಡೇಶ್ವರಿ ದೇಗುಲ ಕ್ಲೋಸ್. ಗ್ರಹಣ ಕಾಲದಲ್ಲಿ ದೇವಸ್ಥಾನಕ್ಕೆ ಭಕ್ತರಿಗೆ ಇಲ್ಲ ಎಂಟ್ರಿ. ಸಂಜೆ 6:00 ನಂತರ ದೇಗುಲ ಮತ್ತೆ ಓಪನ್. ಗ್ರಹಣ ಹಿನ್ನೆಲೆ ಮಂಡ್ಯದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಬಂದ್. ಸಂಜೆ 7:30 ರಿಂದ 8:30 ರವರೆಗೆ ಭಕ್ತರ ದರ್ಶನ. ದೇವಸ್ಥಾನ ಶುದ್ಧ ಕಾರ್ಯ ಬಳಿಕ ವಿಶೇಷ ಪೂಜೆ. ನಂದಿ ಬೆಟ್ಟದ ತಪ್ಪಲಲ್ಲಿರೋ ಕಾಶಿ ಭೋಗನಂದೀಶ್ವರ ದೇವಸ್ಥಾನ ಬಂದ್. ಸೂರ್ಯಗ್ರಹಣಕ್ಕೂ ಮುನ್ನ ದೇವರ ದರ್ಶನ ಪಡೆದ ಭಕ್ತರು. ಶುದ್ಧಿ ಕಾರ್ಯದ ಬಳಿಕ ಓಪನ್ ಆಗಲಿದೆ ದೇಗುಲ. ಗ್ರಹಣದ ವೇಳೆಯೂ ಬಹುತೇಕ ದೇಗುಲಗಳು ಓಪನ್. ಬೆಳಗಾವಿಯಲ್ಲಿ ದರ್ಶನಕ್ಕೆ ಇದೆ ಅವಕಾಶ. ದಕ್ಷಿಣ ಕಾಶಿ ಕಪಿಲೇಶ್ವರದಲ್ಲೂ ಎಂದಿನಂತೆ ರುದ್ರಾಭಿಷೇಕ, ಪೂಜಾ ಕೈಂಕರ್ಯ. ಸವದತ್ತಿ ಎಲ್ಲಮ್ಮನೂ ನೀಡುತ್ತಾಳೆ ದರ್ಶನ. ಗ್ರಹಣ ಹಿನ್ನೆಲೆ ಉಡುಪಿಯ ಕುಂದೇಶ್ವರನಿಗೆ ವಿಶೇಷ ಪೂಜೆ. ಮುಂಜಾನೆಯಿಂದ ಕುಂದೇಶ್ವರನಿಗೆ ಆಯರ್ ಕೋಡ ಸೇವೆ. ಋತ್ವಿಜರಿಂದ ವೇದ ಮಂತ್ರ ಪಠಣೆಯೊಂದಿಗೆ ಸಾವಿರ ಕೊಡ ನೀರಿನ ಅಭಿಷೇಕ. ಖಂಡಗ್ರಾಸ ಸೂರ್ಯಗ್ರಹಣಕ್ಕೆ ಕ್ಷಣಗಣನೆ ಹಿನ್ನೆಲೆ ವಿಶ್ವವಿಖ್ಯಾತ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನ ಬಂದ್. ನಾಳೆ ಬೆಳಗ್ಗೆವರೆಗೂ ಬಾಗಿಲು ತೆರೆಯಲ್ಲ ದೇಗುಲ. ಸೂರ್ಯಗ್ರಹಣವಿದ್ರೂ ರಾಯಚೂರಿನ ಮಂತ್ರಾಲಯದಲ್ಲಿಲ್ಲ ನಿರ್ಬಂಧ. ಎಂದಿನಂತೆ ಭಕ್ತರಿಗೆ ಸಿಗಲಿದೆ ರಾಯರ ದರ್ಶನ. ಗ್ರಹಣದ ವೇಳೆಯೂ ಇಲ್ಲಿ ತ್ರಿಕಾಲ ಪೂಜೆ ನಡೆಯೋದು ವಿಶೇಷ. ದೀಪಾವಳಿಯಂದು ವ್ಯಾಪಾರಕ್ಕೆ ತಟ್ಟಿದ ಗ್ರಹಣ ಬಿಸಿ. ವಿಜಯಪುರದಲ್ಲಿ ಹೂವಿನ ಮಾರ್ಕೆಟ್ ಫುಲ್ ಖಾಲಿ ಖಾಲಿ. ಗ್ರಾಹಕರಿಲ್ಲದೆ ಖಾಲಿ ಕುಳಿತ ಹೂವಿನ ವ್ಯಾಪಾರಿಗಳು. ದೀಪಾವಳಿ ಸಂಭ್ರಮದ ನಡುವೆಯೇ ಸರಣಿ ಅವಘಡ. ಪಟಾಕಿ ಸಿಡಿಸಿ ಗಾಯಗೊಂಡ 11 ಮಂದಿ. ಮಿಂಟೋ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ಗಳ ವ್ಯವಸ್ಥೆ ಮಾಡಿ ಟ್ರೀಟ್ಮೆಂಟ್. ವಿಜಯಪುರದಲ್ಲಿ ದೀಪಾವಳಿಯಂದೇ ಬೆಂಕಿ ಅವಘಡ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿ ಉರಿದ ಅನುಗ್ರಹ ಕಣ್ಣಿನ ಆಸ್ಪತ್ರೆ. ರೋಗಿಗಳು ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್. 6-7 ತಿಂಗಳಿನಿಂದ ಗೊತ್ತಿಲ್ಲದ ಮಹಿಳೆಯಿಂದ ನಿರಂತರ ಕರೆ. 25 ವರ್ಷದಿಂದ ನನ್ನ ಬಗ್ಗೆ ನಿಮಗೆ ಗೊತ್ತು, ಮಠದ ಹಣವನ್ನ ದುರ್ಬಳಕೆ ಮಾಡಿಲ್ಲ. ಡೆತ್ನೋಟ್ನಲ್ಲಿ ಸಂಚಿನ ಬಗ್ಗೆ ಉಲ್ಲೇಖಿಸಿದ ಬಂಡೆಮಠ ಸ್ವಾಮೀಜಿ. ಶಿವಮೊಗ್ಗದಲ್ಲಿ ಪ್ರಕಾಶ್ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಕಲ್ಲು ಇಟ್ಟಿಗೆಯಿಂದ ತಲೆಗೆ ಹೊಡೆದ ದುಷ್ಕರ್ಮಿಗಳು. ದೊಡ್ಡಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲು. ಮೃತ ಹರ್ಷನ ಕುಟುಂಬಕ್ಕೆ ಕೊಲೆ ಬೆದರಿಕೆ. ಮನೆ ಮುಂದಿದ್ದ ಬೈಕ್ ಬೀಳಿಸಿ ನಾಲ್ವರಿಂದ ಹರ್ಷ ಪೋಷಕರಿಗೆ ಧಮಕಿ. ನಿಮ್ಮನ್ನು ಬಿಡೋದಿಲ್ಲ ಅಂತ ಅವಾಸ್. ದುಷ್ಕರ್ಮಿಗಳ ಧಮಕಿಯಿಂದ ಆತಂಕದಲ್ಲಿರೋ ಹರ್ಷ ಪೋಷಕರು. ಸೀಗೆಹಟ್ಟಿಯ ಹರ್ಷ ಮನೆ ಬಳಿ ಬಿಗಿ ಪೊಲೀಸ್ ಭದ್ರತೆ. ದುಷ್ಕರ್ಮಿಗಳ ಪತ್ತೆಗೆ ಬಲೆ ಬೀಸಿರೋ ಪೊಲೀಸರು. ಶಿವಮೊಗ್ಗದಲ್ಲಿ ಮತ್ತೊಂದೆಡೆ ದುಷ್ಕರ್ಮಿಗಳ ಅಟ್ಟಹಾಸ. ವೈಯಕ್ತಿಕ ಕಾರಣಕ್ಕೆ ರಸ್ತೆಯಲ್ಲೇ ವಿಜಯ್ ಎಂಬಾತನ ಕಗ್ಗೊಲೆ. ಸ್ಥಳಕ್ಕೆ ಜಯನಗರ ಠಾಣೆ ಪೊಲೀಸರ ಭೇಟಿ ಪರಿಶೀಲನೆ. ಭಾರತ್ ಜೋಡೋ ಆಯ್ತು, ಈಗ ಬಸ್ ಯಾತ್ರೆ ಸರದಿ. ರಾಹುಲ್ ಪಾದಯಾತ್ರೆ ಹವಾ ಉಳಿಸಿಕೊಳ್ಳಲು ಕೈ ನಾಯಕರ ಪ್ಲಾನ್. ಸಿದ್ದು ಡಿಕೆಶಿ ತಂಡಗಳಾಗಿ ಬಸ್ ಯಾತ್ರೆ ಮೂಲಕ ರಾಜ್ಯ ಪ್ರವಾಸ.
ಪ್ರಮಾಣ ವಚನದಲ್ಲೂ ಬರಿತಾರ ಹೊಸ ಇತಿಹಾಸ ಭಗವದ್ಗೀತೆ ಮೇಲೆ ಪ್ರತಿಜ್ಞಾವಿಧಿ ತೆಗೆದುಕೊಳ್ಳುವ ನಿರೀಕ್ಷೆ ಇಂದೇ ಇಂಗ್ಲೆಂಡ್ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ರಿಷಿ ಸುನಕ್ ಬ್ರಿಟನ್ ಗದ್ದುಗೆ ಏರಿದ ಕರ್ನಾಟಕದ ಅಳಿಯನಿಗೆ ಸಾಕಷ್ಟು ಚಾಲೆಂಜ್ ಆಂಗ್ಲರ ನಾಡಲ್ಲಿ ತಲೆದೋರಿದ ಆರ್ಥಿಕ ಬಿಕ್ಕಟ್ಟು ಬ್ರಿಟನ್ ಮೇಲೆ ತೆಲು ರಿಷಿ ಮುಂದೆವೇ ಸಾಲು ಸಾಲು ಸವಾಲು